मातर्मे मातरिष्वन् पितरतुलगुरो भ्रातरिष्टाप्तबन्धो स्वामिन् सर्वान्तरात्मन् जर जर इतर्जन्म मृत्यामयानाम् गोविन्दे देहि भक्तिं भवदित भगवन्नूर्जिताम् निर्निमित्ताम् निर्व्याजाम् निश्चलाम् सद्गुणगणबृहतीम् शाश्वतीम् आशुदेव नारायणं नमस्कृत्य नरं चैव नरोत्तमं देवीं सरस्वतीं व्यासं ताम अवित्तस्य मध्वस्य जगती गुरोः पूर्वाचार्य महिष्ठानां इयं प्रणतिमालिका पूर्णज्ञानाय विद्महे पूर्णानन्दाय धीमहि तन्नो व्यास प्रचोदयात् कृष्णोऽथ चोपगविमुत्तमनीतियुक्तं संप्रेतयन्निदमुवाचः गोकुलाय दुःखं विनाशय वचोभिररे मदीयैः नन्दादिनां विरहजं मम चाशु याहि आमेले जरासंधनोडने युद्ध माड़ता 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 मध्यदल्ली ओंदु बारी औपगविं उत्तमनीतियुक्तं उद्धवनिगे ಹೇಳಿದಂತೆ ಶ್ರೀಕೃಷ್ಣ ಗೋಕುಲಕ್ಕೆ ಹೋಗಪ್ಪ ನನ್ನ ಮಾತುಗಳನ್ನು ಹೇಳಿ ಅವರ ದುಃಖಗಳನ್ನು ನಾಶ ಮಾಡು ಗೋಪಾಲಕರು ನಂದ ಯಶೋಧ ಇವರೆಲ್ಲರೂ ಕೂಡ ನನ್ನ ಬೇರ್ಪಡೆಯಿಂದ ಬೆಂದು ಹೋಗಿದ್ದಾರೆ ಅವರನ್ನು ಒಳ್ಳೆ ಮಾತುಗಳಿಂದ ತಣಿಸು ಮತ್ತೋ ವಿಯೋಗ ಇಹ ಕಸ್ಯಚಿದಸ್ತಿ ನೈವ ಯಸ್ಮಾದಹಂ ತನುಭೃತಾಂ ನಿಹಿತೋಂತರೇವ ನಾಹಂ ಮನುಷ್ಯ ಇತಿ ಕುತ್ರ ಚ ವಸ್ತು ಬುದ್ಧಿಃ ಬ್ರಹ್ಮೈವ ನಿರ್ಮಲತಮಂ ಪ್ರವದಂತಿ ಮಾಂ ಹಿ ಮತ್ತಃ ವಿಯೋಗ ಇಹ ಕಸ್ಯಚಿದಸ್ತಿ ನನ್ನಿಂದ ಯಾರಿಗೂ ವಿಯೋಗ ಇಲ್ಲ ಯಾಕೆ ಅಂದರೆ ನಾನು ಎಲ್ಲರ ಒಳಗಡೆ ಇದ್ದೇನೆ ನನ್ನನ್ನು ಮನುಷ್ಯ ಅಂತ ಆ ಗೋಪಿಕೆಯರು ಏನಾದರೂ ತಿಳ್ಕೊಂಡಿದ್ರೆ ಹಾಗೆ ತಿಳ್ಕೊಳ್ಳೋದು ಬೇಡ ಯಾಕೆ ಅಂದರೆ ಶುದ್ಧನಾದ ಬ್ರಹ್ಮನೇ ನಾನು ಅಂತ ಹೇಳಿ ತಿಳಿದವರೆಲ್ಲ ಹೇಳಿದ್ದಾರೆ ಅದನ್ನು ಅವ್ರು ನೆನಪಿಸ್ಕೊಳ್ಳಿ पूर्वं यदा जगरो निजगारनन्दं सर्वेन शेकुरत तत्र विमोक्षणाय मत्पाद संस्पर्शत सतदाति दिव्यो विद्याधरस्तदुदितं निखिलं स्मरन्तु बहळ हिंदे ಒಂದು ಬಾರಿ ಅಜಗರಹ ಹೆಬ್ಬಾವು ಒಂದು ನಂದನನ್ನ ನುಂಗಿತು ಅವನ ಕೂಗಿನಿಂದ ಗೊತ್ತಾಯಿತು ಹೆಬ್ಬಾವು ಅವನನ್ನ ನುಂಗಿದೆ ಅಂತ ಅವಾಗ ಎಲ್ಲರೂ ಕೂಡ ಪ್ರಯತ್ನಪಟ್ಟರು ಕುಡುಗೋಲು ಮೊದಲಾದವುಗಳನ್ನು ತಂದು ಹೊಡೆದು ಬಡದು ಅವನ ನಂದನನ್ನು ಬಿಡಿಸ್ಲಿಕ್ಕೆ ಪ್ರಯತ್ನಪಟ್ಟರು ಆಗಲಿಲ್ಲ ನಾನು ಹೋದೆ ನನ್ನ ಕಾಲು ಹೆಬ್ಬಾವಿಗೆ ತಾಗಿತು ಹೆಬ್ಬಾವಿನ ದೇಹ ಕಣ್ಮರೆಯಾಯಿತು ಅಲ್ಲಿ ಒಬ್ಬ ವಿದ್ಯಾಧರ ಇದ್ದ ಆ ವಿದ್ಯಾಧರ ಯಾವುದೋ ಶಾಪದಿಂದ ಹೆಬ್ಬಾವಾಗಿದ್ದ ನಂದನನ್ನು ಹಿಡಿದಿದ್ದ ಶಾಪ ಯಾಕೆ ಬಂತು ಅಂದರೆ ಪೂರ್ವಂ ಸ್ವರೂಪಮದತಃ ಪ್ರಜಹಾತ ವಿಪ್ರಾನ್ ನಿತ್ಯಂ ತಪಕೃಶತರಾಂಗಿರತೋ ವಿರೂಪಾನ್ ತೈ ಪ್ರಾಪಿತ ಸಪದಿ ಸೋ ಜಗರತ್ವಮೇವ ಮತ್ತೋ ನಿಜಾಂ ತನುಮವಾಪ್ಯ ಜಗಾದನಂದಂ ಪೂರ್ವಂ ಹಿ ರೂಪಮದತಃ ಬಹಳ ಹಿಂದೆ ವಿದ್ಯಾಧರ ಅವನೊಬ್ಬ ವಿದ್ಯಾಧರ ಅವನಿಗೆ ರೂಪದ ಮದ ನಾನು ಬಹಳ ಚೆನ್ನಾಗಿದ್ದೇನೆ ನೋಡಲಿಕ್ಕೆ ಅಂತ ಅಂಗಿರಸ್ ಋಷಿಗಳು ಒಂದಿಷ್ಟು ಜನ ಹೋಗ್ತಾ ಇದ್ದರು ಅವರು ನೋಡಲಿಕ್ಕೆ ಚೆನ್ನಾಗಿರಲಿಲ್ಲ ಯಾಕೆಂದರೆ ದೇಹದ ಆರೈಕೆಯನ್ನೇ ಮಾಡಿಕೊಡೋಲ್ಲ ಅಲ್ವಾ ಅವರು ಯಾವಾಗಲೂ ತಪಸ್ಸು ಮಾಡ್ತಾ ಇದ್ದರೆ ದೇಹದ ಆರೈಕೆ ಎಲ್ಲಿಂದ ಆಗಬೇಕು ಕೃಶವಾಗಿ ಇದ್ದರು ಮುಖ ಬಣ್ಣಗೆಟ್ಟಿತ್ತು ದೇಹ ಸೊರಗಿತ್ತು ಹೀಗೆಲ್ಲ ಏನೇನೇನೇನೋ ಇರುತ್ತೆ ಇವನು ತಮಾಷೆ ಮಾಡಿದ ವಿರೂಪಿಗಳು ಅಂತ ಅದಕ್ಕೆ ಅವರು ಹೆಬ್ಬಾವಾಗುವಂತ ಶಾಪ ಕೊಟ್ಟರು ಮತ್ತೆ ಬೇಡಿಕೊಂಡ ಆಗ ಅವರೆಲ್ಲ ಹೇಳಿದ್ರು ಯಾವಾಗ ದೇವರ ದರ್ಶನ ಆಗತ್ತೆ ದೇವರ ಪಾದಸ್ಪರ್ಶ ಆಗತ್ತೆ ಆವಾಗ ನಿನ್ನ ಈ ದುರ್ಬುದ್ಧಿ ಹೋಗಿ ನಿನ್ನ ಈ ತರಹದ ಯಾತನೆಗಳೆಲ್ಲ ಕೊನೆಗಾಣತ್ತೆ ಅಂತ ಇದನ್ನು ನೆನಪಿಸ್ಕೊಳ್ಳಿ ನಾಯಂ ನರೋ ಹರಿರಯಂ ಪರಮಪ್ಪರೇಭ್ಯೋ ವಿಶ್ವೇಶ್ವರ
सकल कारण आत्मतंत्र विज्ञाय चैनमुरु संश्रुतितो विमुक्ता यांत्यस्य पादयुगलं मुनयो विरागाः नायं नरः ओंदु तिळिदुकोळ्ळि ई कृष्ण मनुष्य अल्ल हरिरजं परमात्मने आगिद्दाने परेभ्योपि परमः सर्वोत्तम विश्वेश्वरः जगदोडय ಎಲ್ಲಕ್ಕೂ ಕಾರಣ ಆತ್ಮತಂತ್ರ ಅಂದರೆ ಸ್ವತಂತ್ರ ಏನಂ ವಿಜ್ಞಾಯ ಇವನನ್ನು ಹೀಗೆ ತಿಳಿದು ಗುರು ಸಂಸ್ಕೃತಿತಃ ವಿಮುಕ್ತಃ ಸಂಸಾರದಿಂದ ಬಿಡುಗಡೆಯನ್ನು ಹೊಂದುತ್ತಾರೆ ಮುನಿಗಳೆಲ್ಲರೂ ಇದನ್ನು ನೀವು ತಿಳಿದುಕೊಳ್ಳಿ ಇನ್ನೊಂದು ನೆನಪಿಸಿಕೊಳ್ಳಲಿ ಅವರು ನಂದಂ ಯದಾ ಚ ಗೃಹೇ ವರುಣಸ್ಯ ದೂತಸ್ತತ್ರಾಪಿ ಮಾಂ ಜಲಪತೇರ್ ಗ್ರಹಮಾಚುಯಾತಂ ಸಂಪೂಜ್ಯ ವಾರಿಪತಿರಾಹ ವಿಮುಚ್ಚನಂದಂ ನಾಯಂ ಸುತಸ್ತವ ಪುಮಾನ್ ಪರಮ ಸ ಏಷಃ ಒಮ್ಮೆ ನಂದ ಸ್ನಾನ ಮಾಡಲಿಕ್ಕೆ ಅಂತ ಹೋಗಿದ್ದ ಬೆಳಗ್ಗೆ ಬೇಗ ಹೊರಟೋಗಿದ್ದ ಏಕಾದಶಿ ಉಪವಾಸ ಮಾಡಿ ದ್ವಾದಶಿ ಬೆಳಗ್ಗೆ ಸ್ನಾನಕ್ಕೆ ಅಂತ ಹೋಗಿದ್ದಾನೆ ನಿಗದಿತ ಅವಧಿಗಿಂತ ಮುನ್ನವೇ ಹೋಗಿದ್ದಾನೆ ಇನ್ನು ರಾತ್ರಿ ಪೂರ್ತಿ ಕಳೆದಿಲ್ಲ ಬೆಳಗ್ಗಿನ ಅವಧಿ ಶುರು ಆಗಿಲ್ಲ ಹಾಗೆ ಇದ್ದಾನೆ ಬೆಳಗ್ಗಿನ ಅವಧಿ ಏನಿದೆ ಅದಕ್ಕಿಂತ ಮುಂಚೆ ಹೋಗಬಾರದು ಅಂತ ಯಾಕೆಂದ್ರೆ ಜಲದಲ್ಲಿ ಅನೇಕ ಭೂತಗಳು ರಾಕ್ಷಸರು ಎಲ್ಲ ಓಡಾಡ್ತಾ ಇರ್ತಾರೆ ವರುಣನ ದೂತರು ಎಲ್ಲ ಅದರಿಂದಾಗಿ ಎರಡು ಗಂಟೆಯಲ್ಲಿ ಮೂರು ಗಂಟೆಯಲ್ಲಿ ಖುಷಿ ಬಂದಾಗೆಲ್ಲ ಹೋಗಲಿಕ್ಕಿಲ್ಲ ಮೂರುವರೆ ಮೇಲೆ ಹೋಗಬೇಕು ಮೂರು ಮುಕ್ಕಾಲು ಸರಿಯಾದ ಸಮಯ ಅಂತ ಅದಕ್ಕಿಂತ ಮೊದಲು ನೀವು ತೀರ್ಥಗಳ ನೀರನ್ನೆಲ್ಲ ಮುಟ್ಲಿಕ್ಕಿಲ್ಲ ರಾತ್ರಿ ಒಂಬತ್ತು ಗಂಟೆಯಿಂದ ಬೆಳಗ್ಗೆ ಒಂದು ಎರಡು ಮುಕ್ಕಾಲು ಮೂರು ಮೂರುವರೆಯ ತನಕ ಏನನ್ನೂ ಮಾಡಲಿಕ್ಕಿಲ್ಲ ಅಂದರೆ ನೀರು ಮುಟ್ಟೋದು ಇತ್ಯಾದಿಗಳನ್ನು ಮಾಡಲಿಕ್ಕಿಲ್ಲ ಅದಕ್ಕೆಲ್ಲ ನಿಷೇಧ ಇದೆ ಅಂದರೆ ಅದೇ ಅರುಣೋದಯಕ್ಕೂ ಮುನ್ನ ಏಕಾದಶಿ ಒಂದು ದಿವಸ ದ್ವಾದಶಿ ಒಂದು ದಿವಸ ಮೂರು ಮುಕ್ಕಾಲಿಗೆ ಸ್ನಾನ ಮಾಡ್ತಾರೆ ಅಥವಾ ಮೂರು ಗಂಟೆಗೆ ಸ್ನಾನ ಮಾಡ್ತಾರೆ ನಾರ್ಮಲಿ ಮೂರು ಮುಕ್ಕಾಲು ಓಕೆ ಎಲ್ಲ ಅದು ಕೃಷ್ಣ ಮಠದಲ್ಲಿ ಏಕೆಂದರೆ ಅವರೆಲ್ಲ ರೆಡಿ ಮಾಡಬೇಕಲ್ಲ ಇವರು ನಾಲ್ಕು ಗಂಟೆಗೆ ಸ್ನಾನಕ್ಕೆ ಬರಬೇಕು ಅಂದರೆ ಅವರೆಲ್ಲ ರೆಡಿಯಾಗಿರ್ಬೋದು ಅದು ಬಿಟ್ಟರೆ ಉಳಿದ ಎಲ್ಲಿಯೂ ಕೂಡ ಬೇಗ ಸ್ನಾನಕ್ಕೆ ಅಂತ ಹೋಗಲಿಕ್ಕೆ ಹೋಗಿ ಎರಡು ಮುಕ್ಕಾಲಿಗೆ ಎರಡು ಗಂಟೆ ಒಂದು ಅದಕ್ಕೆಲ್ಲ ಹೋಗಲಿಕ್ಕಿಲ್ಲ ನಂದನಿಗೆ ಅದು ಸಮಯ ತಪ್ಪಿತು ಹೋಗಿಬಿಟ್ಟ ಆ ಹೋದಾಗ ವರುಣನ ದೂತ ಒಬ್ಬ ಎತ್ಕೊಂಡು ಹೊರಟೋದ ವರುಣ ಲೋಕಕ್ಕೆ ಅವನು ನಂದ ಕಾಣಿಸ್ತಾ ಇಲ್ಲ ಎಲ್ಲರೂ ಗೋಳಾಡಲಿಕ್ಕೆ ಶುರು ಮಾಡಿದ್ರು ಯಶೋಧ ಮೊದಲಾದವರು ಕೃಷ್ಣ ಹೇಳಿದ ಅವನು ಎಲ್ಲಿಗೆ ಹೋಗಿದ್ದಾನೆ ಅಂತ ಗೊತ್ತು ನಾನು ಹೋಗ್ತೇನೆ ಅಂತ ವರುಣನ ಮನೆಗೆ ಹೋದ ಆವಾಗ ವರುಣ ಎದ್ದು ನಿಂತು ಅರ್ಘ್ಯಪಾದ್ಯಾದಿಗಳಿಂದ ಸತ್ಕರಿಸಿ ಕೃಷ್ಣನನ್ನ ತಪ್ಪಾಯಿತು ನನ್ನ ದೂತ ಗೊತ್ತಾಗದೆ ನಿನ್ನ ತಂದೆಯನ್ನ ತಗೊಂಡು ಬಂದಿದ್ದಾನೆ ಆ ತಪ್ಪನ್ನು ದಯವಿಟ್ಟು ಕ್ಷಮಿಸು ಅಂತ ಹೇಳಿ ಶ್ರೀಕೃಷ್ಣ ನನ್ನ ಚೆನ್ನಾಗಿ ಪೂಜಿಸಿ ವರುಣ ಬೀಳ್ಕೊಟ್ಟ ಅದೆಲ್ಲ ನೆನಪಿಸ್ಕೊಳ್ಳಿ ಇನ್ನೂ ಒಂದು ನೆನಪಿಸಬೇಕು ಉದ್ಧವ ಸಂದರ್ಶಿತೋ ನನುಮಯೈವ ವಿಕುಂಠಲೋಕೋ ಗೋಜೀವಿನಾಂ ಸ್ಥಿತಿರಪಿ ಪ್ರವರಾ ಮದೀಯ ಮಾನುಷ್ಯ ಬುದ್ಧಿಮಪನೇತು ಮದೇ ಮಯಿ ಸ್ಮ ತಸ್ಮಾನ್ ಮಯಿ ಸ್ಥಿತಿಮವಾಪ್ಯ ಶಮಂ ಪ್ರಯಾಂತು ಸಂದರ್ಶಿತೋ ನನುಮಯೈವ ವಿಕುಂಠಲೋಕ ಗೋಪಾಲಕರಿಗೆ ನಾನು ಯಾರು ಅಂತ ತಿಳ್ಕೊಳ್ಬೇಕು ಅನ್ನುವ ಉತ್ಕಟ ಇಚ್ಛೆ ಮೂಡಿದಾಗ ನಾನೇ ಒಮ್ಮೆ ತೋರಿಸಿದೆ ವೈಕುಂಠಲೋಕದಲ್ಲಿ ನಾನು ಹೇಗೆ ಇರ್ತೇನೆ ಅಂತ ಅವರಿಗೆ ದಿವ್ಯವಾದ ಕಣ್ಣನ್ನು ಕೊಟ್ಟು ಅಲೌಕಿಕವಾದ ಕಣ್ಣನ್ನು ಮೂಡಿಸಿ ಮಣ್ಣಿನ ಕಣ್ಣನ್ನು ತೆಗೆದು ಜಗದಾಚಗಿನ ಕಣ್ಣನ್ನು ಕೊಟ್ಟೆ ಗೋಪಾಲಕರಿಗೆ ನಾನು ಯಾರು ಅಂತ ಅವತ್ತು ತೋರಿಸಿದ್ದೇನೆ ಕಾರಣ ಏನು ಅಂದರೆ ಮಾನುಷ್ಯ ಬುದ್ಧಿ ಅಪನೇತು ನನ್ನನ್ನು ಮನುಷ್ಯ ಅಂತ ತಿಳ್ಕೊಂಡು ಅವರು ಹಾಳಾಗದೇ ಇರಲಿ ಅಂತ ಹೀಗೆ ಉಪಾಸನೆ ಮಾಡಲಿ ಗೋಪಾಲಕ ಇದು ಗೋಪಿಕೆಯರು ಕೂಡ ನನ್ನನ್ನು ಅವರು ಒಬ್ಬ ಕಾಮಿ ಒಬ್ಬ ಪ್ರಿಯತಮ ಒಬ್ಬ ಗೆಳೆಯ ಅಂತ ನೋಡ್ತಾ ಇದ್ದಾರೆ
ಆ ಕಾಮದ ವಾಸನೆ ತೊಲಗಿ ಕೇವಲ ಭಕ್ತಿ ಅವರಲ್ಲಿ ಮೂಡ್ಲಿ. ಅವರು ನನ್ನನ್ನು ಹಾಗೆ ಬೇಡಿಕೊಂಡು ಉತ್ಕಟವಾದ ತಪಸ್ಸು ಮಾಡಿದ್ದಕ್ಕೆ ಫಲವಾಗಿ ನಾನು ಅವರನ್ನು ಕೂಡಿದ್ದೇನೆ. ಆದರೆ ಅವರ ಇಡೀ ಜೀವನ ವಿಪ್ರಲಂಭ ಶೃಂಗಾರ ಆಗಬಾರದು. ವಿಪ್ರಲಂಭ ಅಂತಂದರೆ ಗೆಳೆಯನೋ ಗೆಳತಿಯೋ ಹೋದಾಗ ಗೆಳೆಯನದ್ದೋ ಗೆಳತಿಯದ್ದೋ ಓ ಅಂತ ಆ ವೇದನೆ ಏನಿರುತ್ತೆ ಅದನ್ನು ವಿಪ್ರಲಂಭ ಶೃಂಗಾರ ಅಂತ ಕರೀತಾರೆ. ನೀವು ಉತ್ತರ ಕರ್ನಾಟಕದ ಟ್ರ್ಯಾಕ್ಟರ್ಗಳಲ್ಲಿ ಹೋದರೆ ಬರೇ ವಿಪ್ರಲಂಭ ಶೃಂಗಾರದ ಹಾಡು, ಅದು ಬಿಟ್ಟು ಬೇರೆ ಇರೋದೇ ಇಲ್ಲ. ಆ ವಿಪ್ರಲಂಭ ಶೃಂಗಾರ ಎಲ್ಲಿಂದ ಬಂತು ಅಂತ ಕೇಳಿದ್ರೆ ಎಲ್ಲರೂ ಕೂಡ ನೋಡಿ, ಭಾಗವತದಲ್ಲಿದೆ, ಭ್ರಮರಗೀತೆ ಗೋಪಿಗೀತೆ ವಿಪ್ರಲಂಭ ಶೃಂಗಾರವೇ ಅಂತ. ಖಂಡಿತ ಅದು ವಿಪ್ರಲಂಭ ಶೃಂಗಾರವೇ. ಆದರೆ ಭಾಗವತ ಅಲ್ಲಿಗೆ ನಿಲ್ಲಲಿಲ್ಲ. ಅಲ್ಲಿಂದ ಮುಂದೆ ಹೋಗಿ ಗೋಪಿಕೆಯರು ಮತ್ತು ಗೋಪಾಲಕರು ಅವರು ದೇವರನ್ನು ಸಾಕ್ಷಾತ್ಕರಿಸಿಕೊಂಡ್ರು. ಗೋಪಿಕೆಯರು ದೇವರನ್ನು ದೇವರು ಅಂತಲೇ ತಿಳಿದುಕೊಂಡ್ರು. ಆಮೇಲೆ ತಮ್ಮ ಕಾಮದ ವಾಸನೆಯನ್ನು ತೊರೆದರು ಅಂತಲೂ ಉಂಟು. ಅದರಿಂದಾಗಿ ದಿವಸ ಗೋಪಿಗೀತವನ್ನು ಹೇಳಬಹುದೇ ಅಂತಂದರೆ ಹೇಳಬಹುದು, ಹೇಳದೇನೂ ಇರಬಹುದು. ಏನು ಹೇಳಲೇಬೇಕು, ನಿಯಮ ಇಲ್ಲ. ಮಧ್ವಾಚಾರ್ಯರೆಲ್ಲ ಹೇಳಿದಾರ ಗೋಪಿಗೀತೆಯನ್ನು ನೀವು ಪಾರಾಯಣ ಮಾಡಿ ಅಂತ. ಬೇಕಿರೋ ಗೋಪಿಕೆಯರ ಗೀತೆ, ಗೋಪಿಕೆಯರಿಗೆ ದೇವರಲ್ಲಿ ಎಷ್ಟು ಉತ್ಕಟ ಭಕ್ತಿ ಇತ್ತು, ದೇವರು ಹೇಗೆ ತೋರಿದ, ದೇವರು ಅವರನ್ನು ಹೇಗೆ ತಿದ್ದಿದ ಅನ್ನೋದು ಮುಖ್ಯ ಆಗತ್ತೆ. ಆದರೆ ದಿವಸ ಅನುಷ್ಠಾನ ಮಾಡುವಂಥದ್ದೇನಲ್ಲ ಅದು ಗೋಪಿಗೀತೆ. ಇದು ದೇವರು ಹೇಳಿ ಕಳುಹಿಸಿದ ಸಂದೇಶ. ನನ್ನನ್ನು ಕೇವಲ ಕಾಮದ ದೃಷ್ಟಿಯಿಂದ ನೋಡಬೇಡಿ, ನಾನು ಪರಬ್ರಹ್ಮನಾಗಿದ್ದೇನೆ, ನಿಮಗೆ ಸಿಗದವಾ. ನಿಮ್ಮನ್ನು ತಿದ್ದಲಿಕ್ಕಾಗಿ ಅಂದರೆ ತಾಯಿ ಔಷಧಿ ಕೊಡುವಾಗ ಸಕ್ಕರೆಯನ್ನು ತಿನ್ನಿಸುವ ಹಾಗೆ, ಅಥವಾ ಔಷಧಿ ನುಂಗಿಸಿದ ಮೇಲೆ ಸಕ್ಕರೆಯನ್ನು ತಿನ್ನಿಸುವ ಹಾಗೆ, ಅಥವಾ ಏನಾದರೂ ಪಾಠ ಓದಬೇಕು ಅಂತ ಹೇಳಿ ಏನಾದರೂ ಆಮಿಷ ಒಡ್ಡುವ ಹಾಗೆ ಅವರಿಗೆ ಕಾಮದ ರುಚಿಯನ್ನು ತೋರಿಸಿದ್ದಷ್ಟೆ. ಅಷ್ಟೇ ಬಿಟ್ಟರೆ ಅಲ್ಲೇ ತೊಡಗ್ಬಿಡೋದಲ್ಲ. ಹಾಗಾದ್ರೆ ಪುರಂದರದಾಸರು ಅವರೆಲ್ಲ ಮಾಡಿದ್ದು ಅವ್ರದ್ದು ಅನುವಾದ, ಪುರಂದರದಾಸರು ಮಾಡಿದ್ದು ಅನುವಾದ ಯಾವುದು ನಿಮಗೆ ಕನ್ನಡದಲ್ಲಿ ಗೋಪಿಗೀತೆ ಗೊತ್ತಾಗಲಿ ಅಂತ ಪುರಂದರದಾಸರು ವಾದಿರಾಜರು ಜಯತಿತೇಧಿಕಂ ಜನ್ಮನಾವ್ರಜಃ ಅದಕ್ಕೆ ಅವ್ರದ್ದು ಕನ್ನಡಾನುವಾದ ಇದೆ. ಜಯತಿತೇಧಿಕಂ ನೇರವಾದ ಕನ್ನಡಾನುವಾದ ಇದೆ. ಒಪ್ಪಿತೋ ಹರಿ ನಿಮ್ಮ ಚೆಲ್ವಿಕೆ ಅಂತ ಹೇಳಿ ವಾದಿರಾಜರ ಹಾಡು ಶುರು ಆಗುತ್ತೆ. ನೇರವಾದ ಅನುವಾದ. ಚಿಕ್ಕಂದಿನಲ್ಲಿ ಅದು ನಮಗೆಲ್ಲ ಹೇಳಿಸ್ತಾ ಇದ್ರು. ನನಗವಾಗಲೂ ಹಾಗೆ ಅನ್ನಿಸ್ತಾ ಇತ್ತು, ಈಗಲೂ ಖಚಿತ ಆಗಿದೆ. ಈ ಗೋಪಿಕೆಯರ ವಿಪ್ರಲಂಭದ ಶೃಂಗಾರ ದ್ಯೂತ ಯಾಕೆ ಆಡಬೇಕು? ಒಂದ್ಸರ್ತಿ ತಿಳ್ಕೊಳ್ಳೋಣ, ಭಾಗವತವನ್ನು ಒಂದ್ಸರ್ತಿ ತಿಳ್ಕೊಳ್ಳೋಣ, ಎಲ್ಲ ಸರಿ ಅಂತ. ಅದು ಅನುವಾದ ಅಷ್ಟೇ ನೋಡಬೇಕು ನೀವು. ಹಾಗೆ ಪುರಂದರದಾಸರದ್ದು ಎಷ್ಟೋ ಅನುವಾದಗಳಿದೆ. ಆ ಕಾಮಯುತವಾದ ಭಕ್ತಿ ಇದೆ, ಭಕ್ತಿಯನ್ನು ಉಳಿಸ್ಕೊಳ್ಳಿ, ಕಾಮವನ್ನು ತೆಗೆದು ಬಿಡಿ ಅಂತ ದೇವರು ಉದ್ಧವನ ಮೂಲಕ ಹೇಳಿಸಿದ. ಉದ್ಧವ ಹೋದ. ಶ್ರುತ್ವೋದ್ಧವೋ ನಿಗದಿತಂ ಪರಮಸ್ಯ ಪುಂತಃ ವೃಂದಾವನಂ ಪ್ರತಿ ಯಯೌವಚ ನಿಶ್ಚತಸ್ಯ ದುಃಖಂ ವ್ಯಪೋಷ್ಯ ನಿಖಿಲಂ ಪಶುಜೀವನಾನಾಂ ಆಯಾತ್ ಪುರಶ್ಚರಣ ಸನ್ನಿಧಿಮೇವ ವಿಷ್ಣೋ. ಶ್ರುತ್ವ ಉದ್ಧವ, ಉದ್ಧವ ಇದನ್ನು ಕೇಳಿದ, ಹೋದ. ಉದ್ಧವನನ್ನು ನೋಡಿಕೊಂಡು ಅವರು ತೀರ ವ್ಯಂಗ್ಯವಾಗಿ ಮಾತನಾಡಿದರು ಗೋಪಿಕೆಯರು. ಅದೇ ಭ್ರಮರಗೀತ ಅಂತ ಪ್ರಸಿದ್ಧ, ನಿಂದಾಸ್ತುತಿ ಅಂತ ಕೂಡ ಕರೀತಾರೆ. ಮೊದಲ ಅಪ್ರೋಚು ಅವರದು ವ್ಯಂಗ್ಯವಾಗಿ ಅಂದರೆ ನಮ್ಮನ್ನು ಬಿಟ್ಟು ಹೋದಿಯಲ್ಲ ಅಂತನ್ನುವ ಹಾಗೆ ಇತ್ತು. ಆಮೇಲೆ ಅವನು ಅದನ್ನು ಅರ್ಥ ಮಾಡಿಕೊಂಡು ದೇವರ ಮಾತುಗಳನ್ನು ಅವರಿಗೆ ಅನುವಾದ ಮಾಡಿದ. ಈ ಭ್ರಮರಗೀತೆಯನ್ನು ಭೃಂಗ ನಿನ್ನಟ್ಟಿದ್ದಾನೆ ಅಂತ ಹೇಳಿ ಶ್ರೀಪಾದರಾಜರು ಅನುವಾದ ಮಾಡಿದ್ದಾರೆ. ನೇರವಾದ ಅನುವಾದ. ಅಲ್ಲಿ ಭ್ರಮರಗೀತೆ ಏನಿದೆ, ಇದು ದುಂಬಿಯ ಹಾಡು. ಕನ್ನಡದಲ್ಲಿ ಅವರು ಲಾವಣಿಯ ಸ್ಟೈಲ್ನಲ್ಲಿ ಸ್ವಲ್ಪ ಶಾಸ್ತ್ರ ಹಾಗೂ ಜಾನಪದ, ಮಾರ್ಗ ಹಾಗೂ ದೇಸಿ ಅಂತ ಇಂದಿನ ಪರಿಭಾಷೆಯಲ್ಲಿ ಕರೀತಾರೆ, ಎರಡನ್ನು ಮಿಕ್ಸ್ ಮಾಡಿ ಚಂದ ಮಾಡಿ ಕೊಟ್ಟಿದ್ದಾರೆ. ಅದು ಒಳ್ಳೆಯ ಕೊಡುಗೆ. ಹೀಗಾಗಿ ವೃಂದಾವನಂ ಪ್ರತ್ಯಯ, ವೃಂದಾವನಕ್ಕೆ ಹೋದ. ಅವರು ಅಲ್ಲಿ ಅವನನ್ನು ಒಂದು ಸ್ವಲ್ಪ ಕಹಿಯಾಗಿ ಸ್ವಾಗತಿಸಿದರು. ಉದ್ಧವನಿಗೆ ಗೊತ್ತಿತ್ತು, ಬಹಳ ದಿವಸ ಬಿಟ್ಟವರು, ಪ್ರೀತಿಯಿಂದ ಇದ್ದವರು, ಬಹಳ ದಿವಸ ಆದಮೇಲೆ ಸಿಕ್ಕಿದ್ರೆ ಆ ತರಹ ಮಾತನಾಡ್ತಾರೆ ಅಂತ.
ಆ ಮಾತುಗಳನ್ನೆಲ್ಲ ತಾಡಿಕೊಂಡು ದೇವರ ಮಾತನ್ನು ಅವರಿಗೆ ಅನುವಾದ ಮಾಡಿದ. ದುಃಖಂ ವ್ಯಪೋಹ್ಯ ನಿಖಿಲಂ ಪಶುಜೀವನಾನಾಂ, ಮತ್ತೆ ಸುತ್ತಮುತ್ತಲಿರುವ ಎಲ್ಲ ಗೋಪಾಲಕರ ದುಃಖವನ್ನು ಕಳೆದು ಆಯಾತು ಪುನಶ್ಚರಣ ಸನ್ನಿಧಿಮೇವ ವಿಷ್ಣೋ, ದೇವರ ಬಳಿಗೆ ಬೇಗ ಓಡಿ ಬಂದ ಅನ್ನುವಲ್ಲಿಗೆ ಶ್ರೀಮದ್ ಆನಂದತೀರ್ಥ ಭಗವತ್ಪಾದರು ರಚಿಸಿದ ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಉದ್ಧವನ ಮರಳುವಿಕೆ ಅಂತನ್ನುವ 14ನೇ ಅಧ್ಯಾಯ ಮುಗೀತು. ನೋಡಿ ಈ ಕಾಲಘಟ್ಟ ಹೇಗಿದೆ ಅಂತ ಹೇಳಿದರೆ ಹೀಗಿದೆ. ಕೃಷ್ಣನ ಬಳಿ, ಕೃಷ್ಣ ಮಧುರಾದಲ್ಲಿದ್ದಾನೆ, ಮಧುರೆಯಲ್ಲಿರುವ ಕೃಷ್ಣನ ಹತ್ತಿರ ಅರ್ಜುನ ಭೀಮಸೇನ ಸಹದೇವ ಅಧ್ಯಯನ ಮಾಡ್ತಾ ಇದ್ದಾರೆ. ಅದರಲ್ಲಿಯೂ ಕೂಡ ಧನುರ್ವಿದ್ಯಾಭ್ಯಾಸವನ್ನು ಶ್ರೀಕೃಷ್ಣನ ಬಳಿ ಅರ್ಜುನ ಮಾಡ್ತಾ ಇದ್ದಾನೆ. ಗದಾಯುದ್ಧಾಭ್ಯಾಸವನ್ನು ಬಲರಾಮನಿಂದ ಭೀಮಸೇನ ಮಾಡ್ತಾ ಇದ್ದಾನೆ. ಆಮೇಲೆ ಕೃಷ್ಣನ ಹತ್ತಿರ ತತ್ವಶಾಸ್ತ್ರದ ವಿಚಾರಗಳನ್ನು ಅವರು ಕೇಳ್ತಾ ಇದ್ದಾರೆ. ನಾವು ಈ ಅಂಶವನ್ನೆಲ್ಲ ಗಮನದಲ್ಲಿಟ್ಕೊಳ್ಬೇಕು. ಅದೇ ಗೀತೆ ಅಂತನ್ನೋದು ವಾರ್ ಬೇಸ್ಡ್ ಅಲ್ಲ ಅನ್ನೋದನ್ನು ನಾವು ನೋಡಿದೆವು. ಅಂದರೆ ಬೇಕಷ್ಟು ಅದರ ಉಪದೇಶ ಆಗಿದೆ. ಆಮೇಲೆ ಇತ್ತ ಅಲ್ಲಿ ಇಬ್ಬರಿದ್ದಾರೆ, ಅಲ್ಲಿ ನಕುಲ ಮತ್ತು ಯುಧಿಷ್ಠಿರ ಹಸ್ತಿನಪುರದಲ್ಲಿ ಇದ್ದಾರೆ, ಕುಂತಿಯೂ ಅಲ್ಲೇ ಇದ್ದಾಳೆ. ಉದ್ಧವ ಇಲ್ಲಿಗೆ ಬಂದು ಒಂದು ಎರಡು ಮೂರು ತಿಂಗಳಿದ್ದು ವಾಪಸ್ಸು ಹೋದ. ಇಷ್ಟು ಇದು ಅಲ್ಲಿ ಸೈಮಲ್ಟೇನಿಯಸ್ಲಿ ಏಕಕಾಲದಲ್ಲಿ ಪಾಂಡವರ ಜೀವನದಲ್ಲಿ ಏನಾಗ್ತಾ ಇದೆ, ಕೃಷ್ಣನ ಜೀವನದಲ್ಲಿ ಏನಾಗ್ತಾ ಇದೆ ಅನ್ನೋದನ್ನು ನೋಡಿದೆವು. ಏವಂ ಪ್ರಶಾಸತಿ ಜಗತ್ ಪುರುಷೋತ್ತಮೇಸ್ಮಿನ್ ಭೀಮಾರ್ಜುನೋತು ಸಹದೇವ ಯುತಾವನುಜ್ಞಾಂ ಕೃಷ್ಣಾದವಾಪ್ಯವರು ಛತ್ರಿತಯಾತ್ ಪುರಂ ಸ್ವಮಾಜಗ್ಮತರು ಹರಿಸುತೇನ ವಿಚೋಕ ನಾಂನ. ಏವಂ ಪ್ರಶಾಸತಿ, ದೇವರು ಹೀಗೆ ಜಗತ್ತನ್ನು ಸುಖವಾಗಿ ಧರ್ಮದಲ್ಲಿ ಇಟ್ಟಿರಲು ಭೀಮಸೇನ ಅರ್ಜುನ ಸಹದೇವ ಈ ಮೂರು ಜನರು ಕೃಷ್ಣನಿಂದ, ಸ್ವಾಮಿ ನಾವು ಕುರುಗಳ ಪಟ್ಟಣಕ್ಕೆ ಹೋಗಲಿಕ್ಕೆ ಅನುಮತಿ ಕೊಡಬೇಕು ಅಂತ ಹೇಳಿ ಅನುಮತಿಯನ್ನು ಪಡೆದು ಹೊರಟರು. ಇಷ್ಟೊತ್ತಿಗೆ ಎಷ್ಟಾಗಿತ್ತು ಗೊತ್ತಾ? 3 ವರ್ಷ ಕಳೆದೋಗಿತ್ತು. 3 ವರ್ಷ ಅಂದರೆ ಇವನು ಒಂದೆರಡು ತಿಂಗಳಿದ್ದು ಬಂದಿದ್ದಾನೆ ಉದ್ಧವ. 3 ವರ್ಷ ಕಳೆದು ಇವರು ಹೊರಟಿದ್ದಾರೆ. ಆ 3 ವರ್ಷ ಕಳೆದು ಹೊರಡುವಾಗ ಒಬ್ಬ ಎಕ್ಸ್ಟ್ರಾ ಬಂದ, ಬರಬೇಕಾದ್ರೆ ಬಂದದ್ದು 3 ಜನ, ಅಂದರೆ 3ನೇ ಜನ ಭೀಮಸೇನ ಅರ್ಜುನ ಸಹದೇವ. ಅಕ್ರೂರ ಅಲ್ಲಿ ಅವನೇ ಬಿಡಿ, ಹೋಗಬೇಕಾದ್ರೆ 4 ಜನ ಹೋದರು. ಯಾರವರು ಅಂತಂದರೆ ಹರಿಸುತೇನ ವಿಶೋಕ ನಾಮ್ನ, ವಿಶೋಕ ಅಂತ ಕೃಷ್ಣನ ಮಗ. ಹೇ, ಅವನು ಎಲ್ಲಿಂದ ಹುಟ್ಕೊಂಡ? ಸೈರಂಧ್ರಿಕೋಧರ ಭವ ಸತು ನಾರದಸ್ಯ ಶಿಷ್ಯೋ ವೃಕೋದರ ರಥಸ್ಯ ಬಭೂವಯಂತ. ಯಾ ಪಿಂಗಲಾನ್ಯ ಭವ ಆತ್ಮನಿ ಸಂಸ್ಥಿತಂ ತಂ ಸಂಸ್ಮೃತ್ಯ ಕಾಂತ ಮುರುಗಾಯ ಮಭೂತ್ರಿವಕ್ರ ಸೈರಂಧ್ರಿಕೋದರ ಭವ. ಸೈರಂಧ್ರಿ ಅಂತ ಹೇಳಿದರೆ ಬ್ಯೂಟಿಷಿಯನ್, ಅದರಿಂದಾಗಿ ದ್ರೌಪದಿ ಹೆಸರು ಸೈರಂಧ್ರಿ ಅಂತ ಇಟ್ಟಿಲ್ಲ, ದ್ರೌಪದಿ ಹೆಸರು ಮಾಲಿನಿ ಅಂತ. ಅವಳ ವೃತ್ತಿನಾಮದ ಹೆಸರು ಸೈರಂಧ್ರಿ, ಏಕೆ ಇವಳು ಸೈರಂಧ್ರಿಯೇ, ಗಂಧವನ್ನು ತೆಗೆದುಕೊಡುವವಳು, ಹೂಗಳನ್ನು ಹೆಣೆಯುವವಳು, ಒಟ್ಟು ಬ್ಯೂಟಿಷಿಯನ್. ಆ ಸೈರಂಧ್ರಿಕೆಯ ಹೊಟ್ಟೆಯಿಂದ ಕೃಷ್ಣನಲ್ಲಿ, ಕೃಷ್ಣನಿಂದ ಸೈರಂಧ್ರಿಕೆಯಲ್ಲಿ ಹುಟ್ಟಿದವ. ಅವನು ನಾರದಸ್ಯ ಶಿಷ್ಯ, ನಾರದರ ಮಗ, ನಾರದರ ಶಿಷ್ಯ. ಅದನ್ನು ಹೇಳ್ತಾರೆ, ತ್ರಿವಕ್ರಾಯ ವಿಶೋಕಶ್ಚ ಪುತ್ರ ಕೃಷ್ಣಮನೋರಥ ಆಸೀತ್ ಶಿಷ್ಯೋ ನಾರದಸ್ಯ ದದೌ ಚಿತ್ತಮಖಂಡಿತಂ ಅಂತ. ಅಲ್ಲಿ ವಿಶೋಕ ಅವನು ಅವತ್ತಿನ ಸಾಮಾಜಿಕ ಕೇಡರ್ನಲ್ಲಿ, ಸೋಷಿಯಲ್ ಕೇಡರ್ನಲ್ಲಿ ಅತ್ಯಂತ ಕೆಳಗಡೆ ಬರುವವ. ಅವನಿಗೆ ಪಂಚರಾತ್ರದ ಪಾಠ ಆಗಿದೆ, ನೆನ್ಪಿಟ್ಕೊಳ್ಳಿ, ಪಂಚರಾತ್ರದ ಪಾಠ ಆಗಿದೆ ಅವನಿಗೆ. ಆ ಪಂಚರಾತ್ರದ ಪಾಠವನ್ನು ಕೇಳಿ ಅವನು ವೃಕೋದರ ರಥಸ್ಯ ಬಭೂವಯಂತ. ಅವನಿಗೆ ಹಾರ್ಡ್ಲಿ 5 ವರ್ಷ ಆಗಿರ್ಬೋದು ಅಷ್ಟೇ, ಅವಾಗಲೇ ಪಂಚರಾತ್ರದ ಪಾಠ ಆಗಿದೆ ಅವನಿಗೆ.
ವೃಕೋದರರಥಸ್ಯ ಬಭೂವ ಎಂತ ಭೀಮಸೇನನ ಸಾರಥಿಯಾಗಿದ್ದ ಅವನು. ಈ ತ್ರಿವಕ್ರ ಯಾರಪ್ಪ ಅಂದರೆ ಪಿಂಗಲ. ಹನ್ನೊಂದನೇ ಸ್ಕಂದದಲ್ಲಿ 24 ಗುರುಗಳ ಪಟ್ಟಿಯಲ್ಲಿ ಅವಳೊಬ್ಳು ಬರ್ತಾಳೆ ಪಿಂಗಲ ಅಂತ. ಅವಳು ಪರಮಾತ್ಮನನ್ನು ನೆನಪಿಸಿಕೊಂಡು ಆ ಪುಣ್ಯವಶದಿಂದ ತ್ರಿವಕ್ರ ಆಗಿ ಹುಟ್ಟಿದಳು. ಆ ತ್ರಿವಕ್ರಗೆ ಕೃಷ್ಣನ ಸಂಗ ಭಾಗ್ಯ ಸಿಕ್ಕಿತು. ಅದರಲ್ಲಿ ಹುಟ್ಟಿದವ ವಿಶೋಕ. ತಂ ಪಂಚರಾತ್ರವಿದಮಾಪ್ಯ ಸುಶಾರಥಿಂ ಸಹ ಭೀಮೋ ಮುಮೋದ ಪುನರಾಪ ಪರಾತ್ಮ ವಿದ್ಯಾಂ ವ್ಯಾಸಾತ್ ಪರಾತ್ಮತ ಉವಾಚ ಚ ಫಲ್ಗುಣಾದಿ ದೈವೇಚು ಸರ್ವ ವಿಜಯಿ ಪರವಿದ್ಯಯೇಷಃ. ತಂ ಪಂಚರಾತ್ರವಿದಮಾಪ್ಯ, ಪಂಚರಾತ್ರವನ್ನು ತಿಳಿದ ಸಾರಥಿಯನ್ನು ಪಡೆದು ಭೀಮಸೇನ ಬಹಳ ಸಂತೋಷಪಟ್ಟ ಅಂತೆ. ಆಮೇಲೆ ಭೀಮಸೇನ ಪರ ವೇದಾಂತವನ್ನು ಉಪದೇಶ ಮಾಡಿದಾನೆ. ಭೀಮಸೇನ ವೇದಾಂತವನ್ನು ಉಪದೇಶ ಮಾಡಿದ್ದಾನೆ. ವೇದವ್ಯಾಸರಿಂದ ಪಡೆದ ವೇದಾಂತವನ್ನು ಎಲ್ಲ ಪಾಂಡವರಿಗೆ ಉಪದೇಶ ಮಾಡಿದ್ದಾನೆ ಭೀಮಸೇನ. ಅವನು ಗುರು ಕೂಡ ಹೌದು, ಅಣ್ಣನೂ ಹೌದು, ತಮ್ಮನೂ ಹೌದು. ಪರವಿದ್ಯಾ ಯೈಷಃ, ಅದು ನಮಗೆ ಯಾವಾಗ ಗೊತ್ತಾಗತ್ತೆ ಅಂತ ಹೇಳಿದ್ರೆ ಮಹಾಭಾರತದಲ್ಲಿ ಶಾಂತಿ ಪರ್ವದಲ್ಲಿ ಆಪದ್ಧರ್ಮ ಪರ್ವದಲ್ಲಿ ಗೊತ್ತಾಗುತ್ತೆ. ಈ ಭೀಮಸೇನನ್ನು ದ್ವೇಷ ಮಾಡಲಿಕ್ಕೆ ಅವರ ಸ್ವಭಾವವೇ ಕಾರಣ ಇರಬೇಕು, ಅದು ಬಿಟ್ಟು ಬೇರೆ ದಾರಿಯೇ ಇಲ್ಲ. ಸರ್ವಾನ್ ಅಭಾಗವತ ಶಾಸ್ತ್ರಪಥಾನ್ ವಿಧೂಯ ಮಾರ್ಗಂ ಚಕಾರ ಸತು ವೈಷ್ಣವಮೇವ ಚುಭ್ರಂ ಕ್ರೀಡಾರ್ಥಮೇವ ವಿಜಿಗಾಯತೋ ಭಯಾತ್ಮ ಯುದ್ಧೇ ಬಲಂಚ ಪರಕರವಾಕ್ ಪ್ರಭವೇ ವಿತಾತ್ಮ. ಸರ್ವಾನ್ ಅಭಾಗವತ ಶಾಸ್ತ್ರಪಥಾನ್ ವಿಧೂಯ, ಭೀಮಸೇನ ಎಲ್ಲ ವೇದಕ್ಕೆ ವಿರುದ್ಧವಾದ ಶಾಸ್ತ್ರಗಳನ್ನೆಲ್ಲ ಪುಡಿ ಪುಡಿ ಮಾಡಿ ದೇವರ ಶಾಸ್ತ್ರವನ್ನು ಯಾರು ಚಿಂತನೆ ಮಾಡ್ತಾರೆ ಅವರಿಗೆ ಒಳ್ಳೆಯ ಮಾರ್ಗವನ್ನು ಹಾಕಿಕೊಟ್ಟ. ಎಲ್ಲರನ್ನ ಗೆದ್ದಿದ್ದ, ಉಭಯಾತ್ಮ ಯುದ್ಧೆ, ವಾದದಲ್ಲಿ ಮತ್ತು ದೇಹದಲ್ಲಿ ಎಲ್ಲರನ್ನ ಗೆದ್ದಿದ್ದ. ನಿತ್ಯ ಪ್ರಭೂತ ಸುಶುಭ ಪ್ರತಿಭೋಪಿ ವಿಷ್ಣೋ ಶ್ರುತ್ವಾ ಪರಾಂ ಪುನರಪಿ ಪ್ರತಿಭಾಮವಾಪ ಕೋ ನಾಮ ವಿಷ್ಣುನುಪಜೀವಕ ಆಸಯಸ್ಯ ನಿತ್ಯಾಶ್ರಯಾದ ವಿಹಿತಾಪಿ ಸದಾ ರಮಾ ಸದಾ ಶ್ರೀಹಿ. ನಿತ್ಯ ಪ್ರಭೂತ ಸುಶುಭ ಪ್ರತಿಭೋಪಿ, ಭೀಮಸೇನನ ಪ್ರತಿಭೆ. ಪ್ರತಿಭೆಗೆ ನೋಡಿ, ವಿದ್ಯೆಯಲ್ಲಿನ ವೈಲಕ್ಷಣ್ಯಗಳು, ಹೊಳಹಿನಲ್ಲಿನ ವೈಲಕ್ಷಣ್ಯಗಳು ಎಷ್ಟು ಚೆನ್ನಾಗಿ ಆಚಾರ್ಯರು ಹೇಳ್ತಾರೆ ಅಂದರೆ ಅವರಿಗೆ ಪ್ರತಿಭೆ ಪರಿಚಯ ಇಲ್ಲ ಅಂದ್ರೆ ಆದೀತ. ನಾರಾಯಣ ಪಂಡಿತಾಚಾರ್ಯರು ಹೇಳ್ತಾರೆ, ಯೋಚನೆಯಲ್ಲಿ, ಬುದ್ಧಿಯಲ್ಲಿ, ಮನೋವೃತ್ತಿಯಲ್ಲಿ ಇರುವಂತಹ ಕೇಡರ್ಗಳನ್ನು ಹೇಳ್ತಾ ಹೋಗ್ತಾರೆ ಅವರು. ನೋಡಿ, ಇಲ್ಲಿ ಕೇವಲ ಪ್ರತಿಭೆ ಅಲ್ಲ, ಸುಶುಭ ಪ್ರತಿಭಾ. ಪ್ರತಿಭಾ ಅಂತಂದರೆ ನವನವೋನ್ಮೇಷ ಶಾಲಿನಿ ಪ್ರತಿಭಾ ಅಂತ. ಪ್ರತಿ ಕ್ಷಣವೂ ಕೂಡ ಹೊಸದಾಗಿ ಹೊಳೆಯೋದೇನಿದೆ ಅದನ್ನು ಪ್ರತಿಭಾ ಅಂತ ಕರೆಯೋದು. ಟ್ಯಾಲೆಂಟ್ ಅಂತ ನಾವು ಟ್ರಾನ್ಸ್ಲೇಟ್ ಮಾಡಲಿಕ್ಕೆ ಬರಲ್ಲ. ಪ್ರತಿಭಾ ಈಸ್ ಪ್ರತಿಭಾ, ಟ್ಯಾಲೆಂಟ್ ಈಸ್ ಟ್ಯಾಲೆಂಟ್. ಪ್ರತಿಭಾ ಕ್ಷಣ ಕ್ಷಣಕ್ಕೂ ಕೂಡ ಹೊಸ ಹೊಳಹು ಅವನಿಗದಿತ್ತು. ಕೇವಲ ಹೊಳಹೋದು ಮಾತ್ರ ಅಲ್ಲ, ಸುಶುಭ ಪ್ರತಿಭಾ, ಅತ್ಯಂತ ಮಂಗಳಕರವಾದ ಹೊಳಹು ದೇವರ ಬಗೆಗೆ. ಆದ್ದರಿಂದ ಅದು ಸ್ವಲ್ಪ ಅಲ್ಲ, ಪ್ರಭೂತ. ಅದು ಯಾವುದೋ ಕಾಲಕ್ಕಲ್ಲ, ನಿತ್ಯ. ನಿತ್ಯ ಪ್ರಭೂತ ಸುಶುಭ ಪ್ರತಿಭಾ, ಆ ಹೊಳಹಿನಲ್ಲಿ ಜ್ಞಾನದಲ್ಲಿ ಇರುವಂತಹ ಗುಣ. ಮುಖ್ಯವಾಗಿ ಮೂರು ಅಂದರು, ನಿತ್ಯ ಪ್ರಭೂತ ಸುಶುಭ, ಪ್ರತಿಭೆಯಲ್ಲಿರುವಂತಹ ಗುಣ. ಈ ತರಹ ಬುದ್ಧಿಯಲ್ಲಿರುವ ಗುಣಗಳನ್ನು ಹೇಳ್ತಾರೆ. ಪ್ರತಿಭಾ ಪ್ರಭಾ ಪ್ರಮುಖ ಸದ್ಗುಣೈರ್ ನಿಜೈರತಿ ವಿಸ್ಮಯಂ ಸುಯಮಿನಾಂ ಮನೋನಯನ್ ಅಂತ. ಆ ತರಹ ಆ ಬುದ್ಧಿಯಲ್ಲಿರುವ ಬೇರೆ ಬೇರೆ ಪ್ರಕಾರಗಳು, ಬುದ್ಧಿಯಲ್ಲಿ ಒಳಗಡೆ ಇರುವಂತಹ ಗುಣಗಳು, ಅಂದರೆ ಒಂದು ರೀತಿ ಕ್ವಾಲಿಟಿ, ಒಳಗಡೆ ಇರೋ ಕ್ವಾಲಿಟಿ, ಒಳ್ಳೆಯ ಮತ್ತೆ ಪ್ರತಿಭೆಯನ್ನು ಹೊಂದಿದರಂತೆ. ಭೀಮಸೇನನ ಪ್ರತಿಭೆ ಇನ್ನಷ್ಟು ಜಾಜ್ವಲ್ಯಮಾನ ಆಯಿತು. ದೇವರನ್ನು ಅನುಸರಿಸಿದರೆ ಇವೆಲ್ಲ ಏನು ದುರ್ಲಭ ಅಲ್ವೇ ಅಲ್ಲ. ನಿತ್ಯಾಶ್ರಯಾದ ಅಭಿಹಿತಾಪಿ ಸ ರಮಾ ಸದಾಶ್ರೀ. ಲಕ್ಷ್ಮೀದೇವಿಯನ್ನು ಶ್ರೀಹಿ ಅಂತ ಯಾಕೆ ಕರೆಯೋದು ಅಂತಂದರೆ ನಿತ್ಯಾಶ್ರಯಾತ್, ದೇವರನ್ನು ಯಾವಾಗಲೂ ಆಶ್ರಯಿಸಿರುವುದರಿಂದ. ಶ್ರೀಹಿ ಅಂದರೆ ಆಶ್ರಯಿಸಿದವಳು ಅಂತಲೇ ಅರ್ಥ.
ಲಕ್ಷ್ಮೀಹಿ ಅಂತಂದ್ರೆ ಗುರುತಾಗಿ ಇರುವವಳು ಲಕ್ಷ್ಮ, ಇವಳು ಇವಳೇ ಲಕ್ಷ್ಮ ಈ ಅಂತ ಹೇಳಿ ಲಕ್ಷ್ಮೀದೇವಿಯ ಹೆಸರು. ಲಕ್ಷ್ಮಿ ಲಕ್ಷ್ಮ ಅಂತಂದ್ರೆ ಗುರುತು, ಗುರುತಾಗಿ ಇರುವ ಹೆಣ್ಣು ಅಂತ. ಲಕ್ಷ್ಮೀಹಿ ಲಕ್ಷ್ಮೀಹಿ ಅಂದ್ರೇನೆ ಗುರುತಾಗಿ ನೆಲೆಸಿದವಳು ಅಂತ, ಎದೆಯಲ್ಲಿ ಗುರುತಾಗಿ ನಿಂತವಳು. ಲಕ್ಷ್ಮಿ ಅನ್ನೋ ಶಬ್ದಕ್ಕೆ ಬೇರೆ ಅರ್ಥ ಮಾಡಲಿಕ್ಕೆ ಬರಲ್ಲ. ಬೇರೆ ಅರ್ಥ ಯಾರು ಮಾಡ್ತಾರೆ ಅವ್ರಿಗೆ ದೊಡ್ಡ ನಮಸ್ಕಾರ, ಬಹಳ ಹುಂಬುತನ ಇದೆ ಅಂತ ಅವ್ರಿಗೆ ಅರ್ಥ, ಅಷ್ಟೇ ಅರ್ಥ. ಹೀಗಾಗಿ ತೊಡೆಯಲ್ಲಿ ನೆಲೆಗೊಂಡವಳು ಶ್ರೀ ಅಂಕೇಶ್ರಿತಾ ಶ್ರೀ ತ್ರಿವಿಕ್ರಮ ಪಂಡಿತಾಚಾರ್ಯ ಹೇಳಿದ್ದು, ವಕ್ಷಸಿ ಲಕ್ಷಣಭೂತ ಲಕ್ಷ್ಮೀ ನಿತ್ಯಾಶ್ರಯಾದ ವಿಹಿತಾಪಿ ರಮಾ ಸದಾಶ್ರೀ ವ್ಯಾಸಾದವಾಪ ಪರಮಾತ್ಮ ಸತತ್ವ ವಿದ್ಯಾಂ ಧರ್ಮಾತ್ಮಜೋಪಿ ಸತತಂ ಭಗವತ್ ಪ್ರಪನ್ನಾಃ ತೇ ಪಂಚಪಾಂಡುತನಯಾ ಮುಮುದುರ್ ನಿತಾಂತಂ ಸದ್ಧರ್ಮಚಾರಿಣ ಉರುಕ್ರಮ ಶಿಕ್ಷಿತಾರ್ಥಾಃ. ವ್ಯಾಸಾದವಾಪ ವೇದವ್ಯಾಸರಿಂದ ಧರ್ಮರಾಜನೂ ಕೂಡ ಸತ್ತತ್ವ ವಿದ್ಯೆಯನ್ನು ಪಡೆದ, ಒಟ್ಟು ಪಾಂಡವರೆಲ್ಲರೂ ಕೂಡ ಭಗವಂತನಿಗೆ ಶರಣಾಗತರಾಗಿ ಒಳ್ಳೆ ವಿದ್ಯಾವಂತರಾದರು. ವಿದ್ಯೆಯಿಂದ ಏನು ಅಂದರೆ ಮುಮುದು ಆನಂದವನ್ನು ಅನುಭವಿಸಿದರು. ನಾವು ಆನಂದ ಅನುಭವಿಸ್ತಿಲ್ಲ ಅಂತಂದರೆ ಅದು ವಿದ್ಯೆ ಅಲ್ಲ ಅಂತ ಅರ್ಥ ಅಷ್ಟೆ. ಉರು ಕ್ರಮ ಶಿಕ್ಷಿತಾರ್ಥಾಹ, ದೇವರ ಶಿಕ್ಷಣಕ್ಕೆ ಒಳಗಾಗಿ ಒಳ್ಳೆಯ ಧರ್ಮವನ್ನು ಅನುಷ್ಠಾನ ಮಾಡ್ತಾ ಸುಖವಾಗಿ ಇದ್ದರು. ಇಷ್ಟು ಹೊತ್ತಿಗೆ ದ್ರೋಣಾಚಾರ್ಯರು ಬಂದರು, ಮತ್ತೆ ನಾವು ವಾಪಸ್ ಹೋಗಬೇಕು. ಅಶ್ವತ್ಥಾಮ 3 ವರ್ಷದವನಾಗಿದ್ದಾಗ ನಡೆದ ಕಥೆ, 12 ವರ್ಷ ಆದಮೇಲೆ ಅವರು ಬಂದರು ಅಂತ. ಅಶ್ವತ್ಥಾಮ 3 ಅಲ್ಲ, ಇನ್ನೊಂದು ಸ್ವಲ್ಪ ಆಗಿತ್ತು. ಯದಾ ಭರದ್ವಾಜ ಸುತಸ್ತ್ವ ಸಂಚಯಿ ಪ್ರತಿಗ್ರಹೋಜ್ಜೋ ನಿಜ ಧರ್ಮವರ್ತಿ ದ್ರೌಣಿಸ್ತದಾ ಧಾರ್ತರಾಷ್ಟ್ರೈ ಸಮೇತ್ಯ ಕ್ರೀಡನ್ಪಯ ಪಾತು ಮುಪೈತಿ ಸದ್ಮಾ. ಒಂದು ಬಾಲ್ಯ ಆಟ ಆಡಲಿಕ್ಕೆ ತೊಡಗಿದ್ದ ಭರದ್ವಾಜ ಸುತಃ. ದ್ರೋಣಾಚಾರ್ಯರು ಅಸಂಚಯಿ, ಯಾವುದನ್ನು ಸಂಗ್ರಹಿಸಿಡ್ತಾ ಇರಲಿಲ್ಲ, ಪ್ರತಿಗ್ರಹೋಜ್ಜ ದಾನ ತಗೊಳ್ತಾ ಇರಲಿಲ್ಲ, ನಿಜ ಧರ್ಮವರ್ತಿ ತಮ್ಮ ಧರ್ಮದಲ್ಲೇ ಅವರಿದ್ದರು. ಅವಾಗ ಮಗ ಧಾರ್ತರಾಷ್ಟ್ರೈ ಸಮೇತ ಕ್ರೀಡನ್, ದುರ್ಯೋಧನಾದಿಗಳ ಬಳಿಗೆ ಆಟ ಆಡ್ತಾ ಇದ್ದ. ಪಯ ಪಾತು ಮುಪೈತಿ ಸದ್ನ, ಮನೆಗೆ ಹಾಲು ಕುಡ್ಕೊಂಡು ಬರ್ತೀನಿ ಅಂತ ಹೇಳಿ ಮನೆಗೆ ಬರ್ತಾ ಇದ್ದ. ತಸ್ಮೈ ಮಾತಾ ಪಿಷ್ಟಮಾಲೋಡ್ಯ ಪಾತು ದದಾತಿ ಪೀತ್ವೈತಿ ತದೈಶ ನಿತ್ಯಂ ಪೀತ ಕ್ಷೀರಾನ್ ಧಾರ್ತರಾಷ್ಟ್ರಾನ್ ಸಚೈತ್ಯ ಮಯಾ ಪೀತಂ ಕ್ಷೀರಮಿತ್ಯಾಹ ನಿತ್ಯಂ. ತಸ್ಮೈ ಮಾತ, ಅವನಿಗೆ ತಾಯಿ ಪಿಷ್ಟಮಾಲೋಡ್ಯ ಚೆನ್ನಾಗಿ ಹಿಟ್ಟನ್ನು ಕದಡಿ ನೀರಿನಲ್ಲಿ ಕೊಡ್ತಾ ಇದ್ದ. ಅವನು ಅದನ್ನು ಕುಡಿದು ಪೀತ ಕ್ಷೀರಾನ್ ಧಾರ್ತರಾಷ್ಟ್ರಾನ್, ನಿಜವಾದ ಹಾಲು ಕುಡಿದವರನ್ನು ನೋಡಿ, ಮಯಾ ಪೀತಂ ಕ್ಷೀರಂ, ನಾನು ಹಾಲು ಕುಡಿದೆ ಅಂತ ಎತ್ಕೊಳ್ತಾ ಇದ್ದ ಅಲ್ವಾ. ಅವ್ರಿಗೆ ಎಷ್ಟು ತಮಾಷೆ ಯಾಕೆ ಕಂಡಿರ್ಲಿಕ್ಕಿಲ್ಲ. ನೃತ್ಯಂತ ಮೇನಂ ಪಾಯಯಾಮಾ ಸುರೇತೆ ಪಯಕ್ ಕದಾಚಿತ್ ರಸಮಸ್ಯ ಸೋವೇತ್ ಪುನಃ ಕದಾಚಿತ್ ಸತು ಮಾತೃ ದತ್ತೆ ಪಿಷ್ಟೇ ನೇದಂ ಕ್ಷೀರಮಿತ್ಯಾರು ರಾವ. ಒಂದು ರೀತಿ ನಿಜವಾಗಿಯೂ ಯಾರು ಒರಿಜಿನಲ್ಲಾಗಿ ಏನನ್ನೋ ಅನುಭವಿಸಿರ್ತಾರಲ್ಲ ಅವ್ರ ಹತ್ರ ಹೋಗಿ ನಮ್ಮ ಬಡ ಅನುಭವಗಳನ್ನು ಹೇಳಿದ ಹಾಗೆ, ನೃತ್ಯಂತ ಮೇನಂ ಪಾಯಯಾಮಾಸುರೇತೆ. ನಮ್ಮ ಗುರುಗಳ ಹತ್ರ ಯಾರನ್ನೋ ಪರಿಚಯ ಮಾಡಿಸ್ತಾ ಇದ್ರು, ಅವ್ರ ಪಾಪ ಇವ್ರಿಗೆಲ್ಲ ಭಾಗವತ ಗೊತ್ತು ಅಂತ ಸುಮ್ಮನೆ ಕೇಳಿಸ್ತಾ ಇದ್ರು. ಅವರೇನು ಮೂಲದಲ್ಲೇನು ಓದಿರಲಿಲ್ಲ, ಭಾಗವತ ಎಲ್ಲ ಗೊತ್ತು ಅಂತ ಪರಿಚಯಿಸ್ತಾರೆ. ಹಾಗೆ ಅವರು ಸುಮ್ಮನೆ ನಕ್ಕೊಂಡು ಇರ್ತಿದ್ರು. ನೃತ್ಯಂತ ಮೇನಂ ಪಾಯಯಾಮಾಸುರೇತೆ, ಕುಣಿತಾ ಇದ್ದ, ಹಾಲು ಕುಡಿದಿದ್ದೇನೆ ಹಾಲು ಕುಡಿದಿದ್ದೇನೆ ಅಂತ. ಇವ್ರು ಹೋದರು ಒಂದ್ಸರ್ತಿ ಹಾಲು ಕುಡಿಸಿದ್ರು, ರಸಮಸ್ಯ ಸೋವೈತ್, ಆಗ ಅವನಿಗೆ ಗೊತ್ತಾಯಿತು ಓ ಹಾಲು ಅಂದರೆ ಇದು
ಅಂತ. ಆಮೇಲೆ ಒಮ್ಮೆ ಅಮ್ಮ ಹಾಲು ಅಂದ ಒಂದ್ಸರ್ತಿ ಟೆಸ್ಟ್ ಮಾಡಲಿಕ್ಕೆ. ಅಮ್ಮಂಗೇನು ಗೊತ್ತು, ಪಿಷ್ಟೆ ಹಿಟ್ಟನ್ನು ಕದಡಿದ್ರು ನೀರಲ್ಲಿ ಕೊಡೀರ ವಿಚಾರು ರಾವ, ಏ ಇದು ಹಾಲೇ ಅಲ್ಲ ಅಂತ ಅಳ್ಳಿಕ್ ಶುರು ಮಾಡ್ದ. ಆಗ ಶಾಕ್ ಅವಳಿಗೆ, ಮಗ ಎಲ್ಲಿಂದ ಇದು ಇಷ್ಟು ಗೊತ್ತಾಯಿತು ಅವನಿಗೆ ಅಂತ. ದೃಷ್ಟ್ವಾರುವಂತಂ ಸುತಮಾತ್ಮಜಸ್ಯ ಸ್ನೇಹಾನ್ನಿಯಶ್ಚೈವ ಜನಾರ್ದನಸ್ಯ ಸಂಪ್ರೇರಿತ ಕೃಪಯಾಚಾರ್ತ ರೂಪ ದ್ರೋಣೋ ಜಯ ವಾರ್ಜಯಿತುಂ ತದಾಗಾಂ. ದೃಷ್ಟ್ವಾರುವಂತಂ, ಮಗನನ್ನು ನೋಡಿದ, ಹೋ ಅಂತ ಅಳ್ತಾ ಇದ್ದ. ಸ್ನೇಹಾನ್ನಿಯಶ್ಚೈವ ಜನಾರ್ದನಸ್ಯ, ಸ್ನೇಹಾತ್ ಆ ಮಗನ ಮೇಲಿನ ಆ ಪ್ರೀತಿ ಎಳೆಯಿತು ದ್ರೋಣಾಚಾರ್ಯರನ್ನು. ನಿಯತ್ಯೈವ ಜನಾರ್ದನಸ್ಯ, ದೇವರ ಸಂಕಲ್ಪ, ಇಲ್ಲಾಂದರೆ ಮಗ ಹತ್ರ ಹತ್ಕೊಳ್ಳಿ ಅಂತ ಸುಮ್ಮನೆ ಇರ್ಬೋದಿತ್ತು ಅವರು. ಮಗ ಹತ್ರ ಹತ್ಕೊಳ್ಳಿ ಏನೀಗ ಅಂತ ಸುಮ್ಮನೆ ಇರ್ಬೋದಿತ್ತು, ಆದರೆ ದೇವರ ಇಚ್ಛೆ ಅದಕ್ಕೆ ಅನುಗುಣವಾಗಿಯೇ ಇತ್ತು. ಸಂಪ್ರೇರಿತ ಕೃಪಯಾಚಾರ್ತ ರೂಪ, ಕೃಪಾದೇವಿ ಕೂಡ ಮಗು ಅಳ್ತಾ ಇದೆ ಹಾಲು ಅಂತ, ನೀವು ಈ ಸಂದರ್ಭದಲ್ಲಿಯೂ ಹೀಗೆ ಮಾಡಿದ್ರೆ ಹೇಗೆ ಅಂತಂದಾಗ, ದ್ರೋಣೋ ಜಯ ವಾರ್ಜಯಿತುಂ ತದಾಗಾಂ. ದ್ರೋಣಾಚಾರ್ಯರು ಗಾಂ ಆರ್ಜಯಿತು, ಮಗುವನ್ನು ಪಡೆಯಲಿಕ್ಕೆ ಇದು ಸಾರಿ ಹಾ ಹಸುವನ್ನು ಪಡೆಯಲಿಕ್ಕೆ ಯಯೌ ಹೊರಟರು. ಪ್ರತಿಗ್ರಹ ಸನ್ನಿವೃತ್ತ ಸರಾಮಂ ಯಯೌ ನ ವಿಷ್ಣೋರ್ ಹಿ ಭವೇತ್ ಪ್ರತಿಗ್ರಹ ದೋಷಾಯತ ಯಸ್ಮಾತ್ ಸಪಿತಾಖಿಲ ಸ್ಯಾಂ ಸ್ವಾಮಿ ಗುರು ಪರಮಂ ದೈವತಂಚ. ಪ್ರತಿಗ್ರಹಾತ್ ಸನ್ನಿವೃತ್ತ, ಅವನು ದಾನ ತಗೊಳ್ಳೋಲ್ಲ ಅಂತ ಇದ್ದಾನೆ, ಅದನ್ನು ಉಳಿಸ್ಕೊಳ್ಬೇಕು, ಅಪ್ರತಿಗ್ರಹ ವ್ರತ ಇರಬೇಕು. ಅದಕ್ಕೇನು ಮಾಡಬೇಕು ಅಂತಂದರೆ ಪರಶುರಾಮನ ಹತ್ರ ಹೋಗಿ ಕೇಳಬೇಕು. ಪರಶುರಾಮ ಅಂದರೆ ಜಗದ ತಂದೆ, ಅವನ ಹತ್ರ ಕೇಳಿದ್ರೆ ದಾನ ಆಗತ್ತೆ. ಮಗ ತಾಯಿಯ ಹತ್ರ ಕೇಳಿದ್ರೆ ದಾನವೇ ಇಲ್ಲ ತಾನೇ? ಮಗ ತಾಯಿಯ ಹತ್ರ ಕೇಳಿದ್ರೆ ದಾನ ಅಲ್ಲ, ತಂದೆ ಹತ್ರ ಕೇಳಿದ್ರೆ ದಾನ ಅಲ್ಲ. ಅದರಿಂದಾಗಿ ಜಗದ ತಂದೆಯಾದ ಪರಶುರಾಮನ ಹತ್ತಿರ ಗೋವು ಕೇಳಿದರೆ ಅದೇನು ದಾನ ಆಗಲ್ಲ ಅಂತ ಹೇಳಿ ಅಲ್ಲಿಗೆ ಹೋದರು. ದೃಷ್ಟ್ವೈವೈನಂ ಜಾಮದಜ್ಞೋಪ್ಯ ಚಿಂತಯತ್ ದ್ರೋಣಂ ಕರ್ತುಂ ಕ್ಷಿತಿಭಾರಾಪನೋದೆ ಹೇತುಂ ತುರಾಣಾಂ ನರಯೋ ನಿಜಾನಾಂ ಹಂತಾಚಾಯಂ ಸ್ಯಾತ್ ಸಹ ಪುತ್ರೇಣ ಚೇತಿ. ಇವರನ್ನು ನೋಡಿದ ಕೂಡಲೇ ಪರಶುರಾಮನಲ್ಲಿ ಮೂಡಿದ ಸಂಕಲ್ಪ ಬೇರೆಯೇ ರೀತಿಯಾಗಿದ್ದು. ಏನದು? ಜಾಮದಜ್ಞೋಪಿ ಅಚಿಂತಯತು. ಅಶ್ವತ್ಥಾಮಾಚಾರ್ಯರು ಮತ್ತು ದ್ರೋಣಾಚಾರ್ಯರು ಇಬ್ಬರೂ ಕೂಡ ಮುಂದೆ ಕ್ಷಿತಿಭಾರ ಅಪನೋದೆ ಭೂಭಾರ ಹರಣ ಆಗಬೇಕು, ಅದರಲ್ಲಿ ಇವರಿಬ್ಬರದ್ದು ಪಾತ್ರ ಇರಬೇಕು ಅಂತ ಚಿಂತನೆ ಮಾಡಿದರು. ಯಾಕೆ ಅಂದರೆ ಧೃತರಾಷ್ಟ್ರನ ಪಕ್ಷದಲ್ಲಿರುವ ಸಜ್ಜನರೆಲ್ಲ ಸಜ್ಜನರಿಂದಲೇ ಸಾಯಬೇಕು, ಅದಕ್ಕೆ ಏನು ಮಾಡಬೇಕು? ದುರ್ಯೋಧನನ ಪಕ್ಷದಲ್ಲಿ ಸಜ್ಜನರು ಇರಬೇಕೋ ಬೇಡೋ? ಈ ತಂದೆ ಮಕ್ಕಳ ಕೈನಲ್ಲೇನೆ ಈ ತಂದೆ ಮಕ್ಕಳು ಅನ್ನುವ ಸಜ್ಜನರನ್ನು ದುರ್ಯೋಧನನ ಪಕ್ಷದಲ್ಲಿಟ್ಟು ಅಲ್ಲಿಂದ ಪಾಂಡವರ ಪಕ್ಷದಲ್ಲಿರುವ ಸಜ್ಜನರನ್ನು ಹೊಡಿಬೇಕು ಅಂತ ದೇವರ ಸಂಕಲ್ಪ, ಸರ್ವಸಂಹಾರಕನ ಸಂಕಲ್ಪ ಎಂಥದಿರುತ್ತೆ ನೋಡಿ. ಆ ಸಂಕಲ್ಪದ ಮಹತ್ವವನ್ನು ಹೇಳ್ತಾರೆ. ತೇಚಾಂ ವೃದ್ಧಿ ಸ್ಯಾತ್ ಪಾಂಡವಾರ್ಥೇ ಹತಾನಾಂ ಮೋಕ್ಷೇಪಿ ಸೌಖ್ಯಸ್ಯ ನ ಸಂತತಿಶ್ಚ ಯೋಗ್ಯಾ ತುರಾಣಾಂ ಕಲಿಜಾಸು ಪಾಪಾಃ ಪ್ರಾಯೋ ಯಸ್ಮಾತ್ ಕಲಿಜಾ ಸಂಭವಂತಿ. ಪಾಂಡವರ ಪಕ್ಷದಲ್ಲಿ ಇದ್ದ ಸಜ್ಜನರು ಮೋಕ್ಷದಲ್ಲಿ ಅತ್ಯಂತ ಸುಖವನ್ನು ಅನುಭವಿಸಬೇಕು, ಈ ಲೋಕದಲ್ಲಿ ದುರ್ಜನರಿಂದ ಅವರು ಸಾಯಬಾರದು. ಆ ಕಾರಣದಿಂದ ದುರ್ಯೋಧನ ಪಕ್ಷದಲ್ಲಿ ದ್ರೋಣಾಚಾರ್ಯರು ಮತ್ತು ಅಶ್ವತ್ಥಾಮ ಇರಬೇಕು, ಅವರಿಬ್ಬರು ಪಾಂಡವರ ಪಕ್ಷದಲ್ಲಿ ಇರುವಂತಹ ಎಲ್ಲ ಸಜ್ಜನರನ್ನು ಅವರು ಹೊಡಿಬೇಕು. ಅಷ್ಟೇ ಅಲ್ಲ, ಕಲಿಯುಗ ಪ್ರವೃತ್ತ ಆಗಬೇಕು ಅಂತಂದರೆ ದೇವತೆಗಳ ಸಂತತಿ ಒಂದು ಚೂರು ಇರಬಾರದು. ಯಾಕೆ ಅಂದರೆ ದೇವತೆಗಳ ಸಂತತಿ ಇದ್ದರೆ ಕಲಿಯುಗದ ದೋಷಗಳೇ ಪ್ರವೃತ್ತವಾಗೋದಿಲ್ಲ, ಅದರದ್ದೊಂದು ನಿಯಮ ಇದೆ ಅಂತ ಹೇಳ್ತಾರೆ. ನೋಡಿ ನಮ್ಮ ಸುತ್ತ ಎಷ್ಟು ಕಪೋಲ ಕಲ್ಪಿತ ಕಥೆಗಳು ಬೆಳೆದು ಬಂದಿವೆ ಅಂತ ಇದರಿಂದ ಗೊತ್ತಾಗುತ್ತೆ.
न देवानामा शतं पूरुचाहि संतानदा प्रायश पापयोग्याः ना कारणात् संततेरप्यभावो योग्यस्तुराणां तदमो घरे तसाम। ದೇವತೆಗಳು ಒಂದು ಕುಲದಲ್ಲಿ ಬಂದರೆ ಆ ಕುಲದಲ್ಲಿ ನೂರು ತಲೆಮಾರಿನ ತನಕ ಕಲಿಯುಗದ ದೋಷಗಳು ಬರುವುದಿಲ್ಲ. ನದೇವಾನಾಂ ಆಶತಂ ಪೂರುತಃ, ನೂರು ತಲೆ ಒಂದು ಕಡೆ ದೇವತೆಗಳು ಬಂದರೆ ಅದಕ್ಕೆ ನೋಡಿ ಮಧ್ವಾಚಾರ್ಯರ ಮತ್ತು ವಿಷ್ಣು ತೀರ್ಥರ ತಲೆಮಾರು ಮುಂದೆ ಬರಲೇ ಇಲ್ಲ, ಅಲ್ಲಿಗೆ ಎಂಡ್. ಮಧ್ವಾಚಾರ್ಯರಿಗೆ ಎಂಡ್ ಬರಲಿಲ್ಲ. ಮೂರು ಕುಲ ಉಂಟು, ಒಡಿಪ್ಪೆ ಪಾರ್ಪದಾನೆ ಕಬೇಕೋಡಿನ ನಾಯಿ ಅಂತ. ಅದರಲ್ಲಿ ಒಡಿಪ್ಪೆ ಉಡುಪ ಆಗಿದೆ, ಪಾರ್ಪದಾನೆ ಇಲ್ಲ, ಕಬೆ ಕೊತಾಯ ಅಂತ ಹೇಳಿ ವಂಶ ಇದೆ ಮಧ್ವಾಚಾರ್ಯರ ಲೀನೇಜು. ಮತ್ತು ಮುಂದುವರಿಲೇ ಇಲ್ಲ. ಸನ್ಯಾಸದಲ್ಲಿ ಬಂದರೆ ಅದು ಜೀನ್ಸ್ಗೆ ಸಂಬಂಧಪಟ್ಟದ್ದಲ್ಲ, ಸನ್ಯಾಸ ತೆಗೆದುಕೊಂಡಿರೋದು ಜೀನ್ಸ್ಗೆ ಸಂಬಂಧಪಟ್ಟಿದ್ದಲ್ಲ. ಅದರಿಂದಾಗಿ ನಿಜವಾಗಿಯೂ ಯಾವುದಾದರೂ ದೇವತೆಗಳು ಒಂದು ಕುಲದಲ್ಲಿ ಬಂದರೆ ಅವರ ಮೊಮ್ಮಗ ಮೊಮ್ಮಗ ಹಾಗೆ ನೂರು ತಲೆಮಾರಿನ ತನಕ ಕಲಿಯುಗದ ದೋಷಗಳು ಬರೋದೇ ಇಲ್ಲ. ಬಂದಿದೆ ಅಂದರೆ ಏನು ಅಂತ ಅರ್ಥ ಮಾಡ್ಕೊಳ್ಳಿ. ಮಧ್ವಾಚಾರ್ಯರ ತಾತ್ಪರ್ಯ ನಿರ್ಣಯದ ಪ್ರಮಾಣದಲ್ಲಿ ಹೇಳ್ತೇನೆ. ಈ ಶ್ಲೋಕ ಇಟ್ಕೊಂಡು ಅವರು ವಾಕ್ಯ ಅರ್ಥ ಮಾಡಬೇಕು. ಆ ದೇವಾಂಶ ಈ ದೇವಾಂಶ ಅಂತ ಸಮರ್ಥನೆ ಮಾಡ್ತಾರಲ್ಲ, ಇದಕ್ಕೆ ದೊಡ್ಡ ಪೆಟ್ಟು ಇದು. ಒಂದು ವೇಳೆ ಅವರೇನಾದರೂ ದೇವತಾಗಳೇ ಆಗಿದ್ದರೆ ಇಷ್ಟು ಬೇಗ ಈ ಇವಾಗ ಕಾಣ್ತಾ ಇರತಕ್ಕಂಥದ್ದು ಸಿಗಲೇಬಾರದಿತ್ತು. ಈಗ ಆಗತಕ್ಕಂತಹ ಪ್ರೋಗ್ರೆಸ್ಸಿನ ಹೆಸರಿನಲ್ಲಿರುವಂತಹ ಏನೇನು ಸಮಸ್ಯೆಗಳಿದೆ ಇದು ಯಾವುದೂ ಕಾಣಬಾರದಿತ್ತು. ಕಾಣ್ತಾ ಇಲ್ಲ ಅಂದರೆ ಏನು ಅಂತ ನೀವೇ ಯೋಚನೆ ಮಾಡಿ. ಅದರಿಂದಾಗಿ ಈ ವ್ಯರ್ಥವಾಗಿರುವಂತಹ ಅಂಶ ಇತ್ಯಾದಿ ಆವೇಚ ಇತ್ಯಾದಿ ವಿಚಾರಗಳನ್ನು ಬಿಟ್ಟು ಮಧ್ವಾಚಾರ್ಯ ಎಷ್ಟು ಹೇಳಿದರೋ ಅಷ್ಟಕ್ಕೆ ಸ್ಟಿಕ್ಕಾನ್ ಆಗಬೇಕು. ಅದು ಬಿಟ್ಟು ಬೇರೆ ಕಡೆ ಮುಂದೆ ಹೋಗಬಾರದು. ಅದು ಅಂತಿಮವಾಗಿ ಅಂಶ ಆವೇಶ ಅವತಾರ ಇಡೀ ಬ್ರಹ್ಮಾಂಡದಲ್ಲಿ ತುಂಬಿರುವ ಒಳಿತು ಕೆಡಕುಗಳ ವಿವೇಚನೆಯಲ್ಲಿ ಪರ್ಯವಸಾನ ಆಗಬೇಕೇ ವಿನಃ ಬೇರೇನೂ ಇಲ್ಲ. ಇಲ್ಲಿಗೆಲ್ಲ ಅದನ್ನು ತರೋ ಅವಶ್ಯಕತೆಯೇ ಇಲ್ಲ. ಮುಂದೆ ಆಚಾರ್ಯರು 32ನೇ ಅಧ್ಯಾಯದಲ್ಲಿ ಇಂದ್ರ ಮೊದಲಾದವರು ಹುಟ್ಟುತ್ತಾರೆ ಅಂತ ಉಂಟು. ವಿಷ್ಣು ತೀರ್ಥರನ್ನೇ ಇಂದ್ರ ಅಂತ ಹೇಳುವಂತಹ ಪುರಾಣದ ಮಾತುಗಳು ಹಳೆಯದು ಸಿಗತ್ತೆ. ಅದಕ್ಕೆ ಹೇಳ್ತಾ ಇದ್ದೆ, ನೀವು ತಾಡವಾಲೆಯಲ್ಲಿ ಗಂಭೀರವಾಗಿ ಅಭ್ಯಾಸ ಮಾಡಬೇಕು ಅಂತ ಅವ್ರಿಗೆಲ್ಲ ಹೇಳ್ತಾ ಇದ್ದೆ ನಾನು. ಅದರಿಂದಾಗಿ ಒಂದು ಕುಲದಲ್ಲಿ ಒಬ್ಬ ದೇವತೆ ಬಂದ ಅಂತ ಹೇಳಿದರೆ ನೂರು ತಲೆಮಾರು, ಅದು ಗೊತ್ತಿಲ್ಲ. ವಿಷ್ಣು ತೀರ್ಥರು ಯಾರು ಅಂತ ಗೊತ್ತಿಲ್ಲ. ಹಾಗಂತ ಪ್ರಾಚೀನ ಲೇಖ ಒಂದು ಇದೆ, ಅದನ್ನು ಎಷ್ಟರ ಮಟ್ಟಿಗೆ ಚಿಂತನೆ ಮಾಡಬೇಕು ಬಿಡಬೇಕು ಬೇರೆ ಬಿಡಿ. ಒಂದು ತಲೆಮಾರಿನಲ್ಲಿ ಒಬ್ಬ ದೇವತೆ ಬಂದ ಅಂತ ಹೇಳಿದರೆ ಆ ವಂಶದಲ್ಲಿ ನೂರು ತಲೆಮಾರು ಕಲಿಯುಗದ ದೋಷಗಳೇ ಆಗೋದಿಲ್ಲ. ಸರಿ, ದೇವರು ಇಷ್ಟೆಲ್ಲ ಮಾಡೋ ಬದಲು ನೋಡಿ ಇಷ್ಟೆಲ್ಲ ವ್ಯವಸ್ಥೆ ಯಾಕೆ ಮಾಡಬೇಕು? ಒಂದು ತಲೆಮಾರಿನ ದೇವತೆ ಒಂದು ಉಳಿದ ಅಂದರೆ ನೂರು ತಲೆ ಒಳ್ಳೆ ಯಾವುದು ಬರೋಲ್ಲ ಅಂತ. ಯಾವುದದು ಅವರಿಗೆ ಹುಟ್ಟದನೇ ಇದ್ರೆ ಎಷ್ಟೋ ಒಳ್ಳೇದಲ್ವಾ? ಹುಟ್ಟಿಸ್ಲೇಬಾರದಿತ್ತು ದೇವರು. ಆ ನಡುವೆ ಮಧ್ಯದಲ್ಲಿ ಒಂದು ಪ್ರಶ್ನೆ, ಕುರುಕ್ಷೇತ್ರ ಯುದ್ಧದಲ್ಲಿ ಯಾರು ಯಾರಿಂದ ತತ್ತರು ಅಂತ ಟ್ಯಾಲಿ ಮಾಡಿದರೆ ಸಜ್ಜನರು ಸಜ್ಜನರಿಂದಲೇ ಸಾಯಬೇಕು ಅನ್ನುವ ದೇವರ ಸಂಕಲ್ಪ ಟ್ಯಾಲಿ ಆಗತ್ತೆ ಅಂತ ಆಗತ್ತೆ. ತೀರಾ ಸಣ್ಣ ಪುಟ್ಟ ಸೈನಿಕರನ್ನೆಲ್ಲ ಬಿಟ್ಬಿಡಿ, ಪ್ರಧಾನರಾಗಿ ಯಾರಿದ್ದಾರೆ, ದುರ್ಯೋಧನದಿಂದ ಯಾರು ಸತ್ತಿದ್ದಾರೆ ಲೆಕ್ಕ ಹಾಕಿ. ದೃಪದ ವಿರಾಟ ಎಲ್ಲರೂ ಕೂಡ ದ್ರೋಣಾಚಾರ್ಯರಿಂದ ಸತ್ತದ್ದು, ಆ ಟ್ಯಾಲಿ ಆಗತ್ತದು. ಟ್ಯಾಲಿ ಆಗತ್ತೆ ಅಂತ ಅಷ್ಟೇ ಹೇಳ್ಬೋದು, ಅಲ್ಲಿ ಬಂದಾಗ ನಿಮ್ಗೆ ಗೊತ್ತಾಗುತ್ತೆ, ನಾವಿನ್ನೇನು ಹೇಳೋ ಅಗತ್ಯ ಇಲ್ಲ. ಇನ್ನು ಸಾಮಾನ್ಯ ಅನಾಮಿಕರು ಯಾರಿದ್ದಾರೆ ಅವ್ರು ಯಾರು ಅಂತ ಗೊತ್ತಿಲ್ಲ. ಸಾಮಾನ್ಯ ಟ್ಯಾಲಿ ಆಗತ್ತೆ. ಪ್ರಧಾನರಿಗಂತೂ ಟ್ಯಾಲಿ, ದೇವತೆಗಳಿಗಂತೂ ಟ್ಯಾಲಿ ಆಗತ್ತೆ. ದೇವಾವತಾರ ಯಾರಿದ್ದಾರೆ ಅವ್ರು ಯಾರು ದುರ್ಯೋಧನದಿಂದ ಸಾಯಲಿಲ್ಲ. ಮರ್ತ್ಯೋತ್ತಮರು ಇರಬಹುದೇನೋ ಅದು ನೋಡೋಣ, ಅದು
ಟ್ಯಾಲಿ ಅಲ್ಲೇ ನೋಡಿಬಿಟ್ರೆ ಒಳ್ಳೆಯದು. ಮುಂದೆ ಈ ಇದನ್ನು ನೆನಪಲ್ಲಿಟ್ಕೊಂಡಿರಿ, ಕೇಳಿದ ಪ್ರಶ್ನೆಯನ್ನು ಈ ನೆನಪಲ್ಲಿಟ್ಕೊಂಡು ಮುಂದೆ ಅದನ್ನು ನೋಡುವಂಥವರಾಗೋಣ. ವಾಪಸ್ ಬರೋಣ. ಅಲ್ಲ, ಇವೆಲ್ಲ ಯಾಕೆ? ಒಂದು ಕುಲದಲ್ಲಿ ದೇವತೆ ಬಂದ ಅಂತ ಹೇಳಿದ್ರೆ 100 ತಲೆಮಾರು ಕಲಿಯುಗದ ಪಾಪವೇ ಬರೋದಿಲ್ಲ ಅಂತ ಹೇಳಿ ಎಲ್ಲ ಏನಿದೆ ಅದೆಲ್ಲ ಯಾಕೆ ಇಷ್ಟು ಕಾಂಪ್ಲಿಕೇಟೆಡ್ ನಿಯಮ ಇದೆ ಅಂತ ಹೇಳಿದ್ರೆ, ದೇವತೆಗಳು ಕೃಷ್ಣಾವತಾರ ಕಾಲದಲ್ಲಿ ಅವತಾರ ಮಾಡಿದಾಗ ಅವರಿಗೆ ಮದುವೆ ಆದರೂ ಮಕ್ಕಳಾಗದೆ ಇರೋ ಹಾಗೆ ದೇವರು ಮಾಡಿಬಿಡ್ಬೋದಿತ್ತಲ್ಲ ಅಲ್ವಾ? ಗಂಭೀರವಾದ ಪ್ರಶ್ನೆ ಇದು. ಅಂದರೆ ಆಚಾರ್ಯರು ನಿರೂಪಣೆ ಮಾಡ್ತಾರೆ, ನಾ ಕಾರಣಾತ್ ಸಂತತೇರಪ್ಯಭಾವ ಯೋಗ್ಯಸ್ತುರಾಣಾಂ ತದಮೋಘರೆ ತತಾಂ. ನೋಡಿ, ಹಾಗೇನಾರು ಆಗಿಬಿಟ್ರೆ ಒಂದು 2 ತಲೆಮಾರಿನ ಅಥವಾ 3 ತಲೆಮಾರಿನ ಜನರ ಲೈಫ್ ಸ್ಟೈಲಿನಲ್ಲಿಯೇ ಒಂದು ದೊಡ್ಡ ಪ್ರಶ್ನೆ ಎದ್ದು ಬಿಡುತ್ತೆ. ಮದುವೆ ಅನ್ನೋದು ಮಕ್ಕಳಾಗಲಿಕ್ಕ ಅಥವಾ ಕೇವಲ ಕಾಮವನ್ನು ತೀರಿಸಿಕೊಳ್ಳಲಿಕ್ಕ ಅಂತ ಒಂದು ಪ್ರಶ್ನೆ ಬರುತ್ತೆ. ಹಾಗೆ ಬರಬಾರದು ಅನ್ನೋದನ್ನು ತಿಳಿಸಲಿಕ್ಕಾಗಿ ದೇವರೇನು ಮಾಡಿದ, ಮಕ್ಕಳನ್ನು ಕೊಟ್ಟ, ಅವರನ್ನು ಯುದ್ಧದಿಂದಲೇ ಹೊಡಿಬೇಕು ಅಂತ. ದೇವತೆಗಳನ್ನೆಲ್ಲ ಇಲ್ಲಿಂದ ಖಾಲಿ ಮಾಡಬೇಕಾದ್ರೆ ಯುದ್ಧವೇ ಆಗಬೇಕು, ಬೇರೆ ಆಗಬಾರದು ಅನ್ನೋದು ಅನಿವಾರ್ಯ ಆಗಿತ್ತು. ಅವ್ಯುಚ್ಛಿನ್ನೇತ ಕಲಾನಾಂ ತುರಾಣಾಂ ತಂತೌ ಕಲಿರ್ನೋ ಭವತಾ ಕಥಂಚಿತ್ ತಸ್ಮಾದುತ್ಸಾಧ್ಯಾಹ ಸರ್ವಯೇತೇ ತುರಾಂ ಚಾಹ ಏತೇನ ಸಾಕಂ ತನಯೇನ ವೀರಾಹ. ಅದರಿಂದಾಗಿ ಪ್ರಧಾನವಾದ ಸಮಸ್ಯೆ ಏನು ಅಂತಂದರೆ, ಸಕಲಾನಾಂ ತುರಾಣಾಂ ತಂತೌ ಅವ್ಯುಚ್ಛಿನ್ನೆ, ಎಲ್ಲ ದೇವತೆಗಳ ವಂಶ ಹಾಗೇ ಉಳಿದರೆ ಕಲಿಹಿ ನೋ ಭವಿತ, ಕಲಿಯುಗ ಬರ್ತನೇ ಇರಲಿಲ್ಲ, ಅದರಿಂದಾಗಿ ದೇವತೆಗಳು ಬರುವುದಿಲ್ಲ ಅಥವಾ ದೇವತೆಗಳ ಸಂತತಿ ಉಳಿಯುವುದಿಲ್ಲ. ಮಹಾಭಾರತಕ್ಕಾಗಬೇಕಾದ್ರೆ 100 ತಲೆಮಾರು ಸರಿ ಹೋಯಿತು, ಬೇರೆ ಎಲ್ಲಿಯೂ ಕೂಡ ಈ ಇತ್ತೀಚೆಗದ ಎಂಡ್ ಅದು ಅನ್ನೋ ಅಪ್ಲೈ ಆಗೋಲ್ಲ ಅಂತ ಗೊತ್ತಾಗುತ್ತೆ. ಇದರಿಂದ ತಸ್ಮಾತ್ ಉತ್ಸಾಧ್ಯ ಸರ್ವಯೇತೆ ತುರಾಂಚಾಹ ಏತೇನ ಸಾಕಂ ತನಯೇನ ವೀರಾಹ ಏವಂ ವಿಚಿಂತ್ಯ ಪ್ರತಿಮ ಸಭಾರ್ಗವ ಬಭಾಷ ಈಶಸ್ಮಿತ ಶೋಚಿಷಾಗಿರ ಅನಂತ ಶಕ್ತಿ ಸಕಲೇಶ್ವರೋಪಿ ತ್ಯಕ್ತಂ ಸರ್ವಂ ನಾದ್ಯ ವಿತ್ತಂ ಮಮಾಸ್ತಿ. ಈ ರೀತಿಯಾಗಿ ಸಂಕಲ್ಪಿಸಿ ದ್ರೋಣಾಚಾರ್ಯರಿಗೆ ಪರಶುರಾಮ ಹೇಳಿದಂತೆ ಈಶಸ್ಮಿತ ಶೋಚಿಷಾಗಿರ ಮುಗುಳು ನಗುತ್ತಾ ಹೇಳಿದ, ತ್ಯಕ್ತಂ ಸರ್ವಂ ಎಲ್ಲ ಬಿಟ್ಬಿಟ್ಟಿದ್ದೇನೆ, ನಾ ಅದ್ಯ ವಿತ್ತಂ ಮಮ ಅಸ್ತಿ, ನನ್ನ ಹತ್ರ ಹಣ ಇಲ್ಲ, ಎಲ್ಲ ಕೊಟ್ಟಾಗಿದೆ. ಆತ್ಮಾ ವಿದ್ಯಾ ಶಸ್ತ್ರಮೇತಾವದಸ್ತಿ ತೇಷಾಂ ಮಧ್ಯೆ ರುಚಿತಂ ತ್ವಂಗೃಹಾಣ ಉಕ್ತ ಸ ಇತ್ತಂ ಪ್ರವಿಚಿಂತ್ಯ ವಿಪ್ರೋ ಜಗಾದ ಕಸ್ತ್ವದ್ಗ್ರಹಣೇ ತಮರ್ಥ. ನೋಡಪ್ಪ, ನಾನಿದ್ದೇನೆ, ನನ್ನನ್ನು ತಗೊಳ್ಬಹುದು. ವಿದ್ಯಾ, ನನ್ನ ಹತ್ರ ವಿದ್ಯೆ ಇದೆ. ಶಸ್ತ್ರಂ, ಶಸ್ತ್ರ ಇದೆ. ಮುರೇ ಇರೋದು ನನ್ನ ಹತ್ರ. ಯಾವುದೇ ಲಿಕ್ವಿಡಿಟಿ ಮಾಡಲ್ ಆಗಲಿ ಅಥವಾ ಸ್ಥಿರ ಜಂಗಮ ರೂಪದಲ್ಲಿ ಆಗಲಿ ನನ್ನ ಹತ್ರ ಇಲ್ಲ. ನಿನಗೆ ಯಾವ ನನ್ನ ಹತ್ರ ಇರೋದಿಷ್ಟು, ಆತ್ಮ ವಿದ್ಯಾ ಶಸ್ತ್ರಂ, ಯಾವುದನ್ನು ತೆಗೆದುಕೊಳ್ತೀಯೋ ನೀನೇ ನೋಡಬೇಕು. ಆಗ ದ್ರೋಣಾಚಾರ್ಯರು ಚಿಂತಿಸಿದರು. ಆ ಚಿಂತಿಸೋದಕ್ಕೆ ಒಂದು ದಿವಸ ಕೊಡೋಣ ಅಲ್ವಾ? ನಾಳೆ ಇಲ್ಲ, ನಾಳೆ ನನಗೆ ಮಾಡಲಿಕ್ಕಾಗೋದಿಲ್ಲ, ನಾಡಿದ್ದು ಮತ್ತೆ ಮಾಡುವ. ಅಂದರೆ 16 ಶ್ಲೋಕಗಳಿಗೆ ನಿಂತಿದೆ, 17ನೇ ಶ್ಲೋಕದಿಂದ ಮುಂದುವರಿಸ್ಕೊಂಡು ಹೋಗೋಣ. ಅದು ನಾಡಿದ್ದು, ನಾಳೆ ಒಂದು ದಿವಸ ಆಗೋದಿಲ್ಲ. ಕೃಷ್ಣಾರ್ಪಣಮಸ್ತು.